ಸ್ವಾಗತ, ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವಾಸ ಕಿರಣ ಕಾರ್ಯಕ್ರಮಕ್ಕೆ ಚಾಲನೆ. ರಂಗೇರಿದ ಸೋಮನಾಥಪುರ ಜಿಲ್ಲಾ ಪಂಚಾಯಿತಿ ಉಪಚುನಾವಣೆ. ಹಾವೇರಿಯಲ್ಲಿ ನಾಡಹಬ್ಬ ದಸರಾ. ಬೀದಿ ನಾಯಿಗಳ ಅವಳಿಯಿಂದ ಬಡ ರೈತನ ಗೋಳು. ಜಮಖಂಡಿ ಮತಕ್ಷೇತ್ರದ ಉಪಚುನಾವಣೆಯ ಯೂತ್ ಕಾಂಗ್ರೆಸ್ ವತಿಯಿಂದ ಪೂರ್ವಭಾವಿ ಸಭೆ. ಸೂಕ್ತ ಅಭ್ಯರ್ಥಿಯ ಆಯ್ಕೆಯಲ್ಲಿ ಜೆಡಿಎಸ್ ವಿಫಲ. ತೊಗರೆನಾಡಿಗೆ ಆಗಮಿಸಿದ ಕಡಕ್ ಪೊಲೀಸ್ ಅಧಿಕಾರಿ. ಪದ್ಮರಾಜ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಎನ್ಎಸ್ಎಸ್ ಶಿಬಿರದ ಉದ್ಘಾಟನೆ. ವಿಶ್ವಾಸ ಕಿರಣ ಕಾರ್ಯಕ್ರಮಕ್ಕೆ ಚಾಲನೆ. ಇಂದು ಲಕ್ಷ್ಮೀಪುರಂನಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಎ ರಾಮದಾಸ್ ರವರ ಚಿಂತನೆಯಾದ ಹಸಿರು ಭಾರತ ಸದೃಢ ಭಾರತ ಕಾರ್ಯಕ್ರಮದ ಜೊತೆಗೆ 10ನೇ ತರಗತಿಯಲ್ಲಿ ಓದುತ್ತಿರುವ ಮೈಸೂರಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ವಿಶ್ವಾಸ ಕಿರಣ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರಿ ಶಾಲೆಯ ಎಲ್ಲಾ ಅಧ್ಯಾಪಕರ ವೃಂದದವರು ವಿಶೇಷವಾಗಿ ಮಕ್ಕಳಿಗೆ ಕ್ಲಿಷ್ಟ ವಿಷಯಗಳಲ್ಲಿ ಪ್ರತಿ ಶನಿವಾರ ಲಕ್ಷ್ಮೀಪುರಂ ಶಾಲೆಯಲ್ಲಿ ತರಬೇತಿಯನ್ನು ನೀಡುವ ವಿಶ್ವಾಸ ಕಿರಣ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಎಸ್ಎ ರಾಮದಾಸ್ ರವರು ನೆರೆದಿದ್ದ ಮಕ್ಕಳೊಂದಿಗೆ ಸಂವಾದ ನಡೆಸುವ ಮೂಲಕ ಚಾಲನೆ ನೀಡಿದರು. ತರಬೇತಿ ಕಾರ್ಯಕ್ರಮವು ದಸರಾ ರಜೆಯ ಸಮಯದಲ್ಲಿ ಬೆಳಗಿನ ಹೊತ್ತು ನಡೆಸಲಾಗುತ್ತದೆ. ರಜೆ ಮುಗಿದ ಬಳಿಕ ಮಧ್ಯಾಹ್ನ 1ರಿಂದ ಸಂಜೆ 5ರ ತನಕ ಸಮಯವನ್ನು ನಿಗದಿಪಡಿಸಲಾಗಿದೆ. ಈ ಸಮಯದಲ್ಲಿ ಮಕ್ಕಳಿಗೆ ಲಘು ಉಪಾಹಾರದ ವ್ಯವಸ್ಥೆ ಕಲ್ಪಿಸಿಕೊಡುವುದಾಗಿ ಮಾನ್ಯ ಶಾಸಕರಾದ ಎಸ್ಎ ರಾಮದಾಸ್ ತಿಳಿಸಿದರು. ಹಸಿರು ಭಾರತ ಸದೃಢ ಭಾರತ ಕಾರ್ಯಕ್ರಮದ ಸೇವಾಕರ್ತರಾದ ಮಧು ಕರ್ನಾಟ್ ಅವರು ಮಕ್ಕಳ ಮನೆಗೆ ಭೇಟಿ ನೀಡಿ ಮಕ್ಕಳ ಹಾಗೂ ಪೋಷಕರ ಬಗ್ಗೆ ಮಾಹಿತಿ ಪಡೆದು ಉತ್ತಮ ವಿದ್ಯಾಭ್ಯಾಸಕ್ಕೆ ಸಹಕರಿಸುತ್ತಾರೆ ಎಂದು ತಿಳಿಸಿದರು. ರಂಗೇರಿದ ಸೋಮನಾಥಪುರ ಜಿಲ್ಲಾ ಪಂಚಾಯಿತಿ ಉಪಚುನಾವಣೆ. ತೀನರಸೀಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಸೋಮನಾಥಪುರ ಜಿಲ್ಲಾ ಪಂಚಾಯಿತಿ ಉಪಚುನಾವಣೆ ರಂಗೇರಿದೆ. ಶಾಸಕ ಎಂ ಅಶ್ವಿನ್ ಕುಮಾರ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸೋಮನಾಥಪುರ ಜಿಲ್ಲಾ ಪಂಚಾಯತ್ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಜೈ ಭರಣಿಯವರು ಇಂದು ತಮ್ಮ ಅಪಾರವಾದ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ಜೆಡಿಎಸ್ ಅಭ್ಯರ್ಥಿ ಜೈಪಾಲ್ ಭರಣಿಯವರ ಪರವಾಗಿ ಶಾಸಕ ಎಂ ಅಶ್ವಿನ್ ಕುಮಾರ್ ನಾಮಪತ್ರಿಕೆ ಸಲ್ಲಿಕೆಯಲ್ಲಿ ಸಾಥ್ ನೀಡಿದರು. ಈ ಸಂದರ್ಭ ಜೆಡಿಎಸ್ ಕ್ಷೇತ್ರ ಅಧ್ಯಕ್ಷ ಸಿಬಿ ಹುಂಡಿ ಚಿನ್ನಸ್ವಾಮಿ, ಕಾರ್ಯಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹಾವೇರಿಯಲ್ಲಿ ನಾಡಹಬ್ಬ ದಸರಾ. ಹಾವೇರಿ ತಾಲೂಕಿನ ಕೋಡಬಾಳ ಗ್ರಾಮದಲ್ಲಿ ನವರಾತ್ರಿ ಹಬ್ಬದ ನಿಮಿತ್ತ 3ನೇ ವರ್ಷದ ಆದಿಶಕ್ತಿಯ ಪುರಾಣ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಊರಿನ ಮುತ್ತೈದೆಯರಿಗೆ ಚನ್ನಬಸವ ಸ್ವಾಮಿಗಳು, ವಿರಕ್ತಮಠ ಹಿರೇಮಲ್ಲನಕೆರೆ ಸ್ವಾಮಿಯ ಅವರ ಸಾನ್ನಿಧ್ಯದಲ್ಲಿ ಹುಡಿ ತುಂಬುವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು. ಸಾಂಸ್ಕೃತಿಕ ಕಾರ್ಯಕ್ರಮವು ಜರುಗಿತು ಹಾಗೂ ದುರ್ಗಾದೇವಿ ಸೇವಾ ಕಮಿಟಿ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಕಾರ್ಯಕ್ರಮವನ್ನು ಮಾಡಲಾಯಿತು. ಬೀದಿ ನಾಯಿಗಳ ಅವಳಿಯಿಂದ ಬಡ ರೈತನ ಗೋಳು. ತೀನರಸೀಪುರ ತಾಲೂಕಿನ ಮಾದಿಗ ಹಳ್ಳಿ ಗ್ರಾಮದಲ್ಲಿ ಮಹಾದೇವನ ಹೆಂಡತಿ ಪದ್ಮಾ ಎಂಬುವರ 5-6 ಕುರಿಗಳನ್ನು ಸಾಕಿಕೊಂಡು ಅವುಗಳನ್ನು ಮಾರಿ ಅದರಿಂದ ಬರುವಂತಹ ಹಣದಲ್ಲಿ ತಮ್ಮ ಸಂಸಾರದ ಜೀವನವನ್ನು ಸಾಗಿಸುತ್ತಿದ್ದರು. ಆದರೆ ನಿನ್ನೆ ಸಂಜೆ ವೇಳೆಯಲ್ಲಿ ಮರಿಗಳನ್ನು ಮೇಯಿಸಿಕೊಂಡು ಮನೆಗೆ ಬರುವಾಗ ಬೀದಿ ನಾಯಿಗಳು ಸೇರಿಕೊಂಡು 4 ಮರಿಗಳನ್ನು ಕಚ್ಚಿ ಕೊಂದಿರುವ ಘಟನೆ ನಡೆದಿದೆ. ಆ ಮರಿಗಳನ್ನೇ ನಂಬಿಕೊಂಡು ಜೀವನ ಮಾಡುತ್ತಿದ್ದ ಕುಟುಂಬಕ್ಕೆ ದಿಕ್ಕೆ ಇಲ್ಲದಂತಾಗಿದೆ. ಆ ಮರಿಗಳು ಸುಮಾರು 30,000 ಅಧಿಕ ಬೆಲೆ ಬಾಳುವ ಮರಿಗಳಾಗಿದ್ದವು ಎಂದು ಹೇಳಲಾಗಿದೆ. ಈ ಕುರಿ ಕಾಯುವ ಮಹಿಳೆಯ ಆಕ್ರಂದನ ಮುಗಿಲು ಮುಟ್ಟಿದೆ. ನೀನು ಬಚ್ಚಿಕೀಗ ಇರ್ಲಿ, ಒಂದು ಸೇಫ್ಟಿಗೆ ಇರ್ಲಿ ನೋಡ್ಮ.
ಜಮಖಂಡಿ ಮತಕ್ಷೇತ್ರದ ಉಪಚುನಾವಣೆಯ ಯೂತ್ ಕಾಂಗ್ರೆಸ್ ವತಿಯಿಂದ ಪೂರ್ವಭಾವಿ ಸಭೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಜಮಖಂಡಿ ಮತಕ್ಷೇತ್ರದ ಉಪಚುನಾವಣೆಯ ಯೂತ್ ಕಾಂಗ್ರೆಸ್ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ ಬಸನಗೌಡ ಬಾವರ್ಲಿ ಅವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಇವರನ್ನು ಜಮಖಂಡಿ ಯೂತ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಾಲು ಓದಿಸಿ ಸನ್ಮಾನಿಸಲಾಯಿತು. ಪೂರ್ವಭಾವಿ ಸಭೆಯಲ್ಲಿ ಯೂತ್ ಕಾಂಗ್ರೆಸ್ ಮುಖಂಡರು ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಗಳಾದ ಪ್ರವೀಣ್ ಪಾಟೀಲ್ ಕೂಡ. ಸೂಕ್ತ ಅಭ್ಯರ್ಥಿ ಆಯ್ಕೆಯಲ್ಲಿ ಜೆಡಿಎಸ್ ವಿಫಲ. ತೀನರ್ಸಿಪುರ ಜೆಡಿಎಸ್ ಪಕ್ಷದಿಂದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಲ್ಲಿ ವಿಫಲವಾಗಿದೆ. ಅದರಿಂದ ನಾನು ಬಂಡಾಯ ಜೆಡಿಎಸ್ ಅಭ್ಯರ್ಥಿಯಾಗಿದ್ದೇನೆ ಎಂದು ನಾಮಪತ್ರ ಸಲ್ಲಿಸಿ ಹೊರಬಂದ ರಾಮನುಜಂ ತಿಳಿಸಿದರು. ಕಳೆದ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸಿದವರಿಗೆ ಉಪಚುನಾವಣೆಯಲ್ಲಿ ಟಿಕೆಟ್ ನೀಡಿ ಪಕ್ಷದ ಕೆಲ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವುಂಟು ಮಾಡಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರ ಮಾತಿಗೆ ಬೆಲೆ ಕೊಡದ ಜೆಡಿಎಸ್ ಪಕ್ಷದ ವಿರುದ್ಧ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಯಾರೇ ಮನೆ ಹೊಲಿಸಿದರೂ ಹಿಂದೆ ಸರಿಯದೆ ಕೊನೆಯವರೆಗೂ ಹೋರಾಟ ನಡೆಸುವುದಾಗಿ ಜೆಡಿಎಸ್ ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಸೋಮನಾಥಪುರ ಗ್ರಾಮ ಪಂಚಾಯಿತಿ ಸದಸ್ಯ ಹರೀಶ್, ಮುಖಂಡರುಗಳಾದ ಗಣೇಶ್ ಸ್ವಾಮಿ ಮತ್ತು ಜಯಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮೊದಲು ನಮ್ಮ ನಾಡ ನಿಂತಿದ್ದಾಗ ನಮಗೆ ಯಾರಿಂದ ಮೋಸ ಆಯಿತು, ಯಾರಿಂದ ದ್ರೋಹ ಆಯಿತು, ಯಾರಿಂದ ನಾನು ಯಾವ ಕಾರಣದಿಂದ ಸೋತೆ ಅನ್ನೋದು ಗೊತ್ತಿತ್ತು. ಅಂಥವ್ರಿಗೆ ಸೀಟ್ ಕೊಡಬಾರ್ದು ಅಂತ ಹೇಳಿದ್ದೆ ಜೆ ಡಿ ಎಸ್ನಲ್ಲಿ. ಆದರೂ ಅಂಥವ್ರನ್ನೇ ಕರೆದು ಸೀಟ್ ಕೊಟ್ಟಿದ್ದಾರೆ. ನಾಲ್ಕು ತಿಂಗಳ ಚುನಾವಣೆ ನಿಂತಿತ್ತು. ಅಂದರೆ ಈಗ ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ. ಸೂಕ್ತ ಅಭ್ಯರ್ಥಿನ ಆಯ್ಕೆ ಮಾಡಿದೆ. ಇದರಿಂದ ಒಂದು ವೇಳೆ ಜೆ ಡಿ ಎಸ್ ಪಕ್ಷ ಮುಖಂಡರು ನಿಮ್ಮನ್ನು ಮನವೊಲಿಸಿದ್ರೆ ನಾನು ನಂಬರ್ ಒಪ್ಪಿಕೊಂಡಿದ್ದೆ. ಇಲ್ಲ, ಅದನ್ನು ಮುಂದಿನ ಮಾತು ತಗೊಳ್ಳೋದಿಲ್ಲ. ನಾನು ತಗೊಳ್ಳೋದಿಲ್ಲ ಯಾವುದೇ ಕಾರಣದಿಂದ. ನಾವು ಇದಕ್ಕಿದ್ದ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿತ್ತು. ಆದರೂ ನಾವು ಹೇಳದಂತೆ ನಡೀಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇವತ್ತು ನಾಮಪತ್ರ ಮತದಾರರಿಗೆ ಮತ್ತು ಮತದಾರರಿಗೆ ನಿಜ ಸ್ಥಿತಿ ಏನು ಅನ್ನೋದನ್ನು ತಿಳಿಸಿದೆ. ನನ್ನ ಹೆಸರು ಎಸ್ ರಾಮಾನುಜ ಅಂತ. ತೊಗರೆ ನಾಡಿಗೆ ಆಗಮಿಸಿದ ಖಡಕ್ ಪೊಲೀಸ್ ಅಧಿಕಾರಿ. ಕಲಬುರಗಿ ಜಿಲ್ಲೆಯ ತೊಗರೆ ನಾಡಿಗೆ ಖಡಕ್ ಪೊಲೀಸ್ ಅಧಿಕಾರಿ ಸಿಪಿಐ ಅಪಜಲಪುರಕ್ಕೆ ಹೊಸ ಸಾಹೇಬರು ಮಹಾಂತೇಶ್ ಪಾಟೀಲ್ ಎಂಟ್ರಿ ಕೊಟ್ಟಿದ್ದಾರೆ. ಅಪಜಲಪುರ ಪಟ್ಟಣದ ರಸ್ತೆ ಬದಿ ವ್ಯಾಪಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ವಾಹನ ಸವಾರರಿಗೆ ಬಹಳಷ್ಟು ತೊಂದರೆ ಆಗುತ್ತಿದೆ, ರಸ್ತೆ ಬದಿಯ ವ್ಯಾಪಾರಸ್ಥರಿಗೆ ಸ್ಥಳಾಂತರ ಮಾಡಿ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ನಗರದ ಮುಖ್ಯ ರಸ್ತೆ, ಎಸ್ಬಿಐ ಬ್ಯಾಂಕ್, ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡ್, ತಹಸೀಲ್ದಾರ್ ಕಚೇರಿ, ಪ್ರಮುಖ ಬೀದಿಗಳಲ್ಲಿ ಮುಂತಾದ ಕಡೆ ಸುತ್ತಾಡಿದರು. ನಂತರ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಸಿಸಿಟಿವಿ ಅಳವಡಿಕೆ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ಸಿಸಿಟಿವಿಯನ್ನು ಅಳವಡಿಕೆ ಮಾಡುವುದಾಗಿ ತಿಳಿಸಿದರು. ಪದ್ಮರಾಜ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಎನ್ಎಸ್ಎಸ್ ಶಿಬಿರದ ಉದ್ಘಾಟನೆ. ಸಿಂದಗಿ ಪಟ್ಟಣದ ಸಾಟ ವೀರೇಶ್ವರ ಕಲ್ಯಾಣ ಮಂಟಪದಲ್ಲಿ ಪದ್ಮರಾಜ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳ ಎನ್ಎಸ್ಎಸ್ ಶಿಬಿರವನ್ನು ಸಂಸ್ಥೆಯ ಸಹಕಾರ್ಯದರ್ಶಿಗಳಾದ ಅಶೋಕ ವಾರದ ಅವರು ಉದ್ಘಾಟಿಸಿದರು. ಸಂಸ್ಥೆಯ ಆಡಳಿತ ಅಧಿಕಾರಿಗಳು ಹಾಗೂ ದಿವ್ಯ ಸಾನ್ನಿಧ್ಯತೆಯನ್ನು ಸಾರಂಗರ ಅವರ ಪ್ರಭು ಸಾರಂಗದೇವ ಶಿವಾಚಾರ್ಯರು ವಹಿಸಿಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ದೈಹಿಕ ನಿರ್ದೇಶಕ ಬಾಬು ಡೊಳ್ಳಿ ಎನ್ಎಸ್ಎಸ್ ಧ್ವಜಾರೋಹಣ ನೆರವೇರಿಸಿದರು. ಅಂಡಗೇರಿಯ ಶ್ರೀ ಗುರುಬಸವ ಶ್ರೀಗಳು, ಪ್ರಾಚಾರ್ಯ ಡಾಕ್ಟರ್ ಶರಣಬಸು ಜೋಗೂರ, ಸಂಯೋಜನಾ ಅಧಿಕಾರಿಗಳು ಸಿದ್ಧಲಿಂಗ ಕಿಣಕಿ ವೇದಿಕೆ ಮೇಲಿದ್ದರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾರೀ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.